ಇನ್ನು ಮುಂದಿನ ಸುದ್ದಿ. ದೇಶದ ವಿವಿಧ ರಾಜ್ಯಗಳಲ್ಲಿ ಭಾರಿ ಮಳೆಯಾಗ್ತಿದ್ದು ಉತ್ತರ ಪ್ರದೇಶ ಒಂದರಲ್ಲೇ 34 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಮಳೆ ಮತ್ತು ಅದರಿಂದ ಉಂಟಾದ ಅನಾಹುತದಿಂದ 34 ಜನ ಸಾವನ್ನಪ್ಪಿದ್ದಾರೆ ಎಂದು ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. 24 ಗಂಟೆಗಳಲ್ಲಿ ಕನಿಷ್ಠ 10 ಮಂದಿ ಅಸುನೀಗಿದ್ದಾರೆ. ಮೃತ 34 ಮಂದಿಯಲ್ಲಿ 17 ಜನ ಸಿಡ್ಲಿಗೆ ಸಾವನ್ನಪ್ಪಿದ್ದಾರೆ, 12 ಜನ ನೀರಿನಲ್ಲಿ ಮುಳುಗಿ ಇನ್ನೂ 5 ನೀರಿನಲ್ಲಿ ಕೊಚ್ಚಿ ಹೋಗಿ ಸಾವನ್ನಪ್ಪಿದ್ದಾರೆ. ಪ್ರವಾಹ ಮತ್ತು ಭೂಕುಸಿತ ನಿರಂತರವಾಗಿ ನಡೀತಾ ಇದ್ದು ಮತ್ತಷ್ಟು ಸಾವು ನೋವುಗಳು ಆತಂಕ ಮನೆ ಮಾಡಿದೆ. ಇನ್ನು ಮೃತರ ಕುಟುಂಬಕ್ಕೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಲಾ 4 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ. ಗಾಯಗೊಂಡವರಿಗೆ ಸರ್ಕಾರದಿಂದ ಉಚಿತ ಚಿಕಿತ್ಸೆ ನೀಡುವ ಭರವಸೆ ನೀಡಿದ್ದಾರೆ. ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಳೆದ ಬಾರಿಗಿಂತ 11% ಹೆಚ್ಚುವರಿ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ನದಿ ನೀರಿನ ಮಟ್ಟ ಹೆಚ್ಚಾಗುತ್ತಿದ್ದು ಪ್ರವಾಹಗಳು ಸಂಭವಿಸುತ್ತಿವೆ. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಮಾಹಿತಿ ಪ್ರಕಾರ, ಅಂದರೆ ಭಾರತೀಯ ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ, ದೇಶದ 75 ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ. 68 ಜಿಲ್ಲೆಗಳು ಹಾನಿಗೊಳಗಾಗಲಿವೆಯಂತೆ, ಹಾನಿಗೊಳಗಾಗಿವೆ. ಎಸ್, ದುರಂತ. ಏನು ಊರಿಗೆ ಊರೇ ಕೊಚ್ಕೊಂಡು ಹೋಗ್ತಿದೆ, ಊರಿಗೂರೇ ಕೆಸರುಮಯ ಆಗ್ತಾ ಇದೆ. ಊರಾಗಿ ಉಳಿದಿಲ್ಲ, ಮನೆಗಳು ನಶ್ವರ. ಹಿಂಗೊಂದು ಮಳೆ ತಿರುಗಿ ಬೆಳಗಾಗೋದ್ರೊಳಗೆ ಯಾರು ತಮ್ಮ ಮನೆಯಲ್ಲಿತ್ತೋ ನಮ್ಮ ಆಸ್ತಿಯಲ್ಲಿತ್ತೋ ಜೀವ ಉಳಿದರೆ ಸಾಕು ಅನ್ನುವಂಥ ಪರಿಸ್ಥಿತಿ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ರಕ್ಷಣಾ ಕಾರ್ಯವನ್ನು ಭರದಿಂದ ನಡೆಸುವಂತೆ ರಕ್ಷಣಾ ತಂಡಗಳಿಗೆ ಹೇಳಿದ್ದಾರೆ. ಹೀಗಾಗಿ ಯಾವುದೇ ಜೀವಹಾನಿ ಆಗಬಾರದಂತೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ 34 ಜನ ಮೃತಪಟ್ಟಿದ್ದಾರೆ. ಉತ್ತರ ಭಾರತದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ತುಂಬಾ ಕೇರ್ಫುಲ್ ಆಗಿರಬೇಕು ನಿಜ, ಯಾಕೆಂದರೆ ಜೀವಕ್ಕಿಂತ ಮುಖ್ಯ ಯಾವುದೂ ಅಲ್ಲ.